ಪ್ರೆಸೆನ್ಸ್. ನೀವು ವೃತ್ತಿಪರ ಸಿನಿಮಾ ನಟ ನಟಿಯರಾಗಬೇಕೆ? ಹಾಗಾದ್ರೆ ವೀಕ್ಷಿಸಿ ಸಿನಿಮಾ ಸ್ಕೂಲ್ ಪ್ರತಿ ಶುಕ್ರವಾರ ಸಂಜೆ 6ಕ್ಕೆ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತ್ರ. ಮತ್ತೆ ನವೀನತೆ ಮೆರೆದ ಒಳ್ಳೆ ಹುಡುಗ ಪ್ರಥಮ್. ಪ್ರಥಮ್ ನಿರ್ದೇಶನದ ನಟ ಭಯಂಕರ ಸಿನಿಮಾ ಮುಹೂರ್ತ ಆದಾಗಿನಿಂದ ಇಲ್ಲಿಯವರೆಗೆ ಅನೇಕ ವಿಚಾರಗಳಿಗೆ ಸೌಂಡ್ ಮಾಡಿತ್ತು. ಈ ಚಿತ್ರಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ ನಟರ ಬೆಂಬಲವಿದೆ ಅನ್ನೋದು ಮರೆಯುವಂತಿಲ್ಲ. ಉಪೇಂದ್ರ ಅವರು ಈ ಚಿತ್ರದ ಹಾಡೊಂದಕ್ಕೆ ಧ್ವನಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಧ್ರುವ ಸರ್ಜಾ ಈ ಚಿತ್ರಕ್ಕೆ ಹಿನ್ನೆಲೆ ಧ್ವನಿ ನೀಡಿದ್ದಾರೆ. ಈ ಕೆಲಸಕ್ಕೆ ಸಂಭಾವನೆ ನೀಡಲು ಪ್ರಥಮ್ ಮುಂದೆ ಬಂದಾಗ ಧ್ರುವ ಅವರು ಬೇಡ ಅಂದಿದ್ದಾರಂತೆ. ಸಂಭಾವನೆ ಹಣವನ್ನ ಬರಗಾಲದಿಂದಾಗಿ ಹಸುಗಳನ್ನ ಕಸಾಯಿ ಖಾನೆಗೆ ಸಾಗಿಸಲಾಗುತ್ತದೆ, ಅದನ್ನ ತಡೆಯಲು ಹಸುಗಳ ಮೇವಿಗಾಗಿ ವಿನಿಯೋಗಿಸುವಂತೆ ಪ್ರಥಮ್ ಹೇಳಿದ್ದಾರಂತೆ. ಕೊರೋನಾ ಭೀತಿ ಮಧ್ಯ ಕೆಜಿಎಫ್ 2 ಸಿನಿಮಾ ರಿಲೀಸ್ ಡೇಟ್ ಫಿಕ್ಸ್. ಕೆಜಿಎಫ್ 2 ಬಗ್ಗೆ ಸಾಕಷ್ಟು ಅಪ್ಡೇಟ್ಗಳು ಕೇಳಿ ಬರ್ತಿದ್ರೂ ಕೂಡ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಮಾತ್ರ ಗೊತ್ತಾಗಿರಲಿಲ್ಲ. ಈಗ ಸ್ವತಃ ಯಶ್ ಅವರೇ ಕೆಜಿಎಫ್ 2 ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಕೆಜಿಎಫ್ ಪ್ರಿಯರು ಕೆಜಿಎಫ್ 2 ಯಾವಾಗ ರಿಲೀಸ್ ಆಗಲಿದೆ ಎಂದು ಕುತೂಹಲದಿಂದ ಕಾಯ್ತಿದ್ರು. ಇವರ ಕಾಯುವಿಕೆಗೆ ಈಗ ಬ್ರೇಕ್ ಬಿದ್ದಿದೆ. ಈ ಬಗ್ಗೆ ಸ್ವತಃ ಯಶ್ ಅವರೇ ಹೇಳಿದ್ದಾರೆ. 2020 ಅಕ್ಟೋಬರ್ 23ರಂದು ಕೆಜಿಎಫ್ 2 ವಿಶ್ವದಾದ್ಯಂತ ರಿಲೀಸ್ ಆಗಲಿದೆಯಂತೆ. ಯೋಗ್ಯತೆ ಇರೋರ್ಗೆ ಚಾನ್ಸ್ ಕೊಡ್ತಾರಂತೆ ಲೂಸಿಯಾ ಪವನ್. ಕೆಲವು ವರ್ಷಗಳ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಸೆನ್ಸೇಷನ್ ಸೃಷ್ಟಿಸಿದವರು ನಿರ್ದೇಶಕ ಪವನ್ ಕುಮಾರ್. ಲೈಫ್ ಇಷ್ಟೇನೇ ಬಳಿಕ ಅವರು ನಿರ್ದೇಶಿಸಿದ ಲೂಸಿಯಾ ಸಿನಿಮಾ ಎಲ್ಲರ ಗಮನ ಸೆಳೆದಿತ್ತು. ಮತ್ತೆ ಅದೇ ರೀತಿಯಲ್ಲಿ ಒಂದು ಸಿನಿಮಾ ಮಾಡಲು ನಿರ್ದೇಶಕ ಪವನ್ ಕುಮಾರ್ ಪ್ಲಾನ್ ಮಾಡಿದ್ದಾರಂತೆ. ಆಸಕ್ತಿ ಇರೋರಿಗೆ ಈ ಚಿತ್ರದಲ್ಲಿ ಚಾನ್ಸ್ ಕೂಡ ಸಿಗಲಿದೆಯಂತೆ. ಕಳೆದ ಬಾರಿ ಲೂಸಿಯಾದಲ್ಲಿ ಕ್ರೌಡ್ ಫಂಡಿಂಗ್ ಮೊರೆ ಹೋಗಿದ್ದ ಪವನ್ ಈಗ ಹೊಸದೇನನ್ನೋ ಪ್ರಯತ್ನಿಸುತ್ತಿದ್ದಾರೆ. ಶೀಲಾ ಕೌರ್ ಬದುಕಲ್ಲಿ ಹೊಸ ಪ್ರೇಮ್ ಕಹಾನಿ. ಅಜಯ್ ರಾವ್ ಜೊತೆ ಕನ್ನಡದ ಪ್ರೇಮ್ ಕಹಾನಿ ಚಿತ್ರದಲ್ಲಿ ನಟಿಸಿದ್ದ ಶೀಲಾ ಕೌರ್ ವೈವಾಹಿಕ ಬದುಕಿಗೆ ಕಾಲಿಟ್ಟಿದ್ದಾರೆ. ಚೆನ್ನೈನಲ್ಲಿ ನಡೆದ ಮದುವೆ ಸಮಾರಂಭದಲ್ಲಿ ಶೀಲಾ ಕೌರ್ ಉದ್ಯಮಿ ಸಂತೋಷ್ ರೆಡ್ಡಿ ಅವರೊಂದಿಗೆ ಹಸೆಮಣಿ ಏರಿದ್ದಾರೆ. 2009ರಲ್ಲಿ ಬಿಡುಗಡೆಯಾದ ಆರ್ ಚಂದ್ರು ನಿರ್ದೇಶನದ ಪ್ರೇಮ್ ಕಹಾನಿ ಚಿತ್ರದಲ್ಲಿ ಅಜಯ್ ರಾವ್ ಜೊತೆ ಶೀಲಾ ಹೆಜ್ಜೆ ಹಾಕಿದ್ರು. ಗಣೇಶ್ ವಿನಾಯಕ್ ನಿರ್ದೇಶನದ ಹೈಪರ್ ಚಿತ್ರದಲ್ಲಿಯೂ ಶೀಲಾ ಕಾಣಿಸಿಕೊಂಡಿದ್ರು. ಇನ್ನು ಬಾಲನಟಿಯಾಗಿ ಕ್ಯಾಮ್ರಾ ಎದುರಿಸಿದ್ದ ಅವರು ಕನ್ನಡದಲ್ಲಿ 2 ಸಿನಿಮಾಗಳಲ್ಲಿ ನಟಿಸಿದ್ದರು, ತಮಿಳಿನಲ್ಲಿ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ರು. ಕೊರೋನಾ ಭೀತಿ ಹೋಗಿಸಲು ಸಾಥ್ ಕೊಟ್ಟ ತುಪ್ಪದ ಬೆಡಗಿ. ಕೊರೋನಾ ಭೀತಿಯಿಂದ ಬೆಂಗಳೂರಿಗರು ಬಹುತೇಕ ಮನೆಯಲ್ಲಿ ಉಳಿದಿದ್ದಾರೆ. ಸಿನಿಮಾ ಮಂದಿಯಂತೂ ಚಿತ್ರೀಕರಣ ರದ್ದು ಮಾಡಿಕೊಂಡಿದ್ದಾರೆ. ಆದ್ರೆ ತುಪ್ಪದ ಹುಡುಗಿ ರಾಗಿಣಿ ಮಾತ್ರ ರಸ್ತೆಗೆ ಇಳಿದು ಜನರಿಗೆ ಸಹಾಯ ಮಾಡ್ತಿದ್ದಾರೆ. ಹೌದು, ರಾಗಿಣಿ ಅವರು ಕೊರೋನಾ ವೈರಸ್ ಬಗ್ಗೆ ಜನ ಜಾಗೃತಿ ಮೂಡಿಸಲು ರಸ್ತೆಗೆ ಇಳಿದಿದ್ದಾರೆ. ಅಷ್ಟೇ ಅಲ್ಲದೆ ಕೊರೋನಾ ವೈರಸ್ಗೆ ಸಾಮಾನ್ಯ ಜನರು ತುತ್ತಾಗಬಾರದೆಂದು ಅಗತ್ಯ ಪರಿಕರಗಳನ್ನ ದಾನ ಮಾಡ್ತಿದ್ದಾರೆ. ಕೆಲವರು ಕೊರೋನಾ ವೈರಸ್ ಬಾರದಿರಲೆಂದು ಜನರಿಗೆ ಮಾಸ್ಕ್ಗಳನ್ನ ಉಚಿತವಾಗಿ ವಿತರಿಸಿದ್ರು. ಆದ್ರೆ ರಾಗಿಣಿ ಕೈ ಗ್ಲೌಸ್ಗಳನ್ನ ಉಚಿತವಾಗಿ ಕೊಡುತ್ತಿದ್ದಾರೆ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.